ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ರುಚಿಕರವಾದ ಸ್ವೀಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನಾವಿದನ್ನು ಒಂದು ಸ್ವಲ್ಪ ಸಾಬುದಾನಿ ಮತ್ತು ಒಂದೆರಡು ಕ್ಯಾರೆಟನ್ನು ಬಳಸಿಬಿಟ್ಟು ಈಸಿಯಾಗಿ ಮಾಡ್ಕೊಳ್ಬಹುದು. ತುಂಬ ಅಂದರೆ ತುಂಬ ಸೊಗಸಾಗಿ ತುಂಬ ಖುಷಿಯಾಗುತ್ತೆ. ಈ ಥರ ಸ್ವೀಟ್ ತಿಂದಾಗ ನಾಲ್ಗೆಗೆ ಹೊಸ ರುಚಿ ಸಿಕ್ಕಂಗಾಗತ್ತೆ. ಖಂಡಿತ ನೀವು ಕೂಡ ಒಂದ್ಸಲ ಮನೇಲಿ ಈ ಥರ ಸ್ವೀಟ್ನ ಟ್ರೈ ಮಾಡಿ. ಮನೆ ಮಂದಿಯೆಲ್ಲ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಆಗಿದ್ದರೆ ಈ ರುಚಿಕರವಾದ ಸ್ವೀಟ್ ಮಾಡೋ ವಿಧಾನ ನೋಡೋಣ. ಮೊದಲೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪ್ಯಾನ್ ಇಟ್ಕೊಳ್ಳಿ. ಅದು ಬಿಸಿಯಾದ ನಂತರ ಅದಕ್ಕೆ ನಿಮಗೆ 1 ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಚೆನ್ನಾಗಿ ಕರಗಿ ಬಿಸಿಯಾದ ನಂತರ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. 4-5 ಬಾದಾಮಿ ಮತ್ತು 1-2 ಗೋಡಂಬಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ತುಪ್ಪದಲ್ಲಿ ಒಂದು ಸ್ವಲ್ಪ ರೆಡಿಶ್ ಆಗೋವರೆಗೂ ಹುರ್ಕೊಳ್ಳೋಣ. ನೋಡಿ, ಇವಾಗ ನಾನಿಲ್ಲಿ ಈ ರೀತಿಯಾಗಿ ಹುರಿದ್ಬಿಟ್ಟು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದೇ ತುಪ್ಪದಲ್ಲಿನೇ ಇವಾಗ ನಾನಿಲ್ಲಿ 1-2 ಕ್ಯಾರೆಟನ್ನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ತುರಿದಿರುವಂತಹ ಕ್ಯಾರೆಟನ್ನು ತುಪ್ಪದಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಆದಷ್ಟು ಚೆನ್ನಾಗಿ ಹುರ್ಕೊಳ್ಳಿ. ಹೆಚ್ಚು ಕಮ್ಮಿ 1-2-3 ನಿಮಿಷದವರೆಗೂ ಕಡಿಮೆ ಉರಿಯಲ್ಲಿಟ್ಬಿಟ್ಟು ಹುರ್ಕೊಳ್ಬೇಕು. ನೋಡಿ, ಇವಾಗ ಇದನ್ನು ಅಷ್ಟೇ ರೆಡಿಯಾಗಿದೆ. ನಂತರ ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಅದಾದ ನಂತರ ಇದೇ ಪಾತ್ರೆಯಲ್ಲೇ ಇವಾಗ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 1 ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ. ನಂತರ ಈ ನೀರಿಗೆ ಇವಾಗ ಸಕ್ಕರೆ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1/4 ಟೇಬಲ್ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಇಷ್ಟ ಅನ್ನೋರು ಒಂದು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಬಹುದು. ಇದನ್ನು ಇವಾಗ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಸಕ್ಕರೆ ಕರಗಿಬಿಟ್ಟು ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ನಂತರ ಇದೇ ನೀರಿಗೆ ಇವಾಗ ಸಾಬುದಾನಿ ಹಾಕ್ಕೊಳ್ಳೋಣ. ನಾನಿಲ್ಲಿ ಸಾಬುದಾನಿನ ರಾತ್ರಿನೇ ನೀರಲ್ಲಿ ನೆನೆಯಕ್ಕೆ ಹಾಕಿಟ್ಟಿದ್ದೆ. ಹೆಚ್ಚು ಕಮ್ಮಿ 1-8 ಗಂಟೆಗಳ ಕಾಲನಾದರೂ ಇದನ್ನು ಚೆನ್ನಾಗಿ ನೆನೆಸ್ಕೊಳ್ಬೇಕು. ನೀವು ಸಾಬುದಾನಿನ ಎಷ್ಟು ಚೆನ್ನಾಗಿ ನೆನೆಸ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಸ್ವೀಟ್. ಇದನ್ನು ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸಾಬುದಾನಿನ ಚೆನ್ನಾಗಿ ನೀರಲ್ಲಿ ಕುದಿಯೋದಕ್ಕೆ ಬಿಟ್ಬಿಡಬೇಕು. ನೋಡಿ, ಇವಾಗ ಸಾಬುದಾನಿಯಲ್ಲಿ ನೀರಿನ ಜೊತೆಯಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಅದಾದ ನಂತರ ಇದಕ್ಕೆ ಇವಾಗ ಮೊದಲೇ ನಾವು ಹುರಿದಂತಹ ಕ್ಯಾರೆಟ್ ಹಾಕ್ಕೊಳ್ಳೋಣ. ಕ್ಯಾರೆಟ್ ಹಾಕಿದ ನಂತರ ನೋಡಿ, ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕಿವಾಗ 1 ಚಿಟಿಕೆಯಷ್ಟು ಫುಡ್ ಕಲರ್ ಸೇರಿಸ್ಕೊಳ್ಳೋಣ. ನಿಮಗೆ ಫುಡ್ ಕಲರ್ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬಹುದು. ಅದಾದ ನಂತರ 1/4 ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಇದನ್ನು ಇವಾಗ 1-2 ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಗಟ್ಟಿಯಾಗಿ ಹಲ್ವಾ ಆದಕ್ಕೆ ಬರುತ್ತೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆದಷ್ಟು ಗ್ಯಾಸ್ ಫ್ಲೇಮ್ ಪೂರ್ತಿ ಕಡಿಮೆ ಉರಿಯಲ್ಲಿಟ್ಬಿಟ್ಟು ಮಾಡ್ಕೊಳ್ಳಿ. ಇದನ್ನು ತುಂಬ ನೈಸಾಗಿ ತುಂಬ ಚೆನ್ನಾಗಿ ಬರುತ್ತೆ. ಬಾಯಲ್ಲಿಟ್ಟರೇ ಕರಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ನಾವು ಏಕ್ದಮ್ ಹೈ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಮಾಡೋಕ್ಕೋದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಮೀಡಿಯಂ ಫ್ಲೇಮ್ನಲ್ಲಿ ಅಥವಾ ಕಡಿಮೆ ಉರಿಯಲ್ಲಿಟ್ಬಿಟ್ಟು ನಿಧಾನಕ್ಕೆ ಮಾಡ್ಕೊಳ್ಳಿ. ನೋಡಿ, ಇವಾಗಿದು ಒಂದು ಸ್ವಲ್ಪ ನೀರೆಲ್ಲ ಕರಗಿಬಿಟ್ಟು ಸ್ವಲ್ಪ ಗಟ್ಟಿಯಾದಕ್ಕೆ ಬಂದಿದೆ. ಇದಕ್ಕೆ ಇವಾಗ ಕೊನೆಯದಾಗಿ ಮೊದಲೇ ನಾವು ಹುರಿದಂತಹ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ. ಹೆಚ್ಚು ಕಮ್ಮಿ ಫ್ರೆಂಡ್ಸ್, 1-10 ನಿಮಿಷದಲ್ಲಿ ಈ ರೆಸಿಪಿ ರೆಡಿಯಾಗತ್ತೆ. ನೋಡಿ, ಇವಾಗ ಇದು ಪೂರ್ತಿಯಾಗಿ ಗಟ್ಟಿಯಾದಕ್ಕೆ ಬಂದಿದೆ. ನೀವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು 1-5 ನಿಮಿಷ ಸ್ವಲ್ಪ ಕೋಲ್ಡ್ ಆಗೋದಕ್ಕೆ ಬಿಟ್ಟರೆ ಇನ್ನೂ ಗಟ್ಟಿಯಾಗತ್ತೆ. ಒಂಥರ ಹಲ್ವಾ ಶೇಪ್ನಲ್ಲಿ ಆಗುತ್ತೆ. ತಿನ್ನೋದಕ್ಕಂತೂ ತುಂಬ ಮಜಾ ಇರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ.
ನೋಡಿ ಇವಾಗ ಇದು ರೆಡಿಯಾಗಿ ಆಗಿದೆ. ನಂತರ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಇದನ್ನಿವಾಗ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ತಣ್ಣಗಾದ ನಂತರ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ. ಓಕೆ ನೋಡಿ ಇವಾಗ ನಾನಿಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಸುಲಭವಾಗಿ ರುಚಿಕರವಾದ ಸ್ವೀಟ್ ಮಾಡೋದಂತ. ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.